ಸತತ 15 ಗಂಟೆಗಳ ಕಾರ್ಯಾಚರಣೆ ಯಶಸ್ವಿಯಾಗಲಿ, ಮಗು ಬದುಕಿ ಬರಲಿ ಅನ್ನುವಂತಹ ಪ್ರಾರ್ಥನೆ ಕರುನಾಡಿಗರ ಪ್ರಾರ್ಥನೆಯಾಗಿದೆ. ಮತ್ತೊಂದು ಕಡೆ ಕೊಳವೆ ಬಾವಿಗೆ ಬಿದ್ದಿರುವ 2 ವರ್ಷದ ಮಗು ಸಾತ್ವಿಕ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ಹಂತವನ್ನ ತಲುಪ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ. 2 ವರ್ಷದ ಪುಟ್ಟ ಕಂದಮ್ಮನನ್ನ ರಕ್ಷಿಸುವಂತಹ ಕಾರ್ಯಾಚರಣೆ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಬಾಲಕನನ್ನ ಹೊರತೆಗೆದ ನಂತರ ಚಿಕಿತ್ಸೆ ನೀಡುವುದಕ್ಕೆ ಅಲ್ಲಿ ಸ್ಥಳದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಆಂಬ್ಯುಲೆನ್ಸ್, ವೈದ್ಯರು, ಅಗತ್ಯ ಸಿದ್ಧತೆಗಳೊಂದಿಗೆ ವೈದ್ಯ ಸಿಬ್ಬಂದಿ ರೆಡಿಯಾಗಿದ್ದಾರೆ. ನಿನ್ನೆ ಸಂಜೆ 6 ಗಂಟೆಯಿಂದ ಸತತ ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದೆ. ಸತತವಾಗಿ 15 ಗಂಟೆಯ ಕಾರ್ಯಾಚರಣೆ ಇದು ಯಶಸ್ವಿಯಾಗುವಂತಹ ಹಂತಕ್ಕೆ ಬಂದು ತಲುಪ್ತಾ ಇದೆ. ಮಗು ಸೇಫ್ ಆಗಿದೆಯಾ, ಏನು ಅಸ್ವಸ್ಥ ಆಗಿದೆಯಾ ಮಗು? ಮಗು ಬಂದ ತಕ್ಷಣ ಮಗುವಿಗೆ ಬೇಕಾಗಿರುವಂತಹ ಫಸ್ಟ್ ಏಡ್ ಏನು, ಹಾಗೆ ಪ್ರತಿಯೊಂದನ್ನು ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಬೇಕಾಗಿರುವಂತಹ ಸೌಲಭ್ಯಗಳು ಸೌಕರ್ಯಗಳೇನು ಬೇಕು, ಆ ಮೆಡಿಕಲ್ ಟ್ರೀಟ್ಮೆಂಟ್ ಏನು ಬೇಕು ಅದನ್ನು ಸ್ಥಳದಲ್ಲೇ ಸಿದ್ಧತೆಯಿಂದ ಮಾಡಿಕೊಂಡು ಕಾಯ್ತಾ ಇದ್ದಾರೆ ವೈದ್ಯಕೀಯ ಸಿಬ್ಬಂದಿ ಹಾಗೆ ಡಾಕ್ಟರ್ಸ್ಗಳು. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಮತ್ತೊಂದು ವಿಂಡೋದಲ್ಲಿ ಮಗು ಕ್ಯಾಮ್ರಾವನ್ನ ಕೊಳವೆ ಬಾವಿಯ ಒಳಗೆ ಬಿಟ್ಟಂತಹ ಸಂದರ್ಭದಲ್ಲಿ ಮಗು ಕೈಕಾಲ ಆಡಿಸ್ತಾ ಇರುವಂತಹ ದೃಶ್ಯವನ್ನ ನೀವು ವಿಸ್ತಾರ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಎಲ್ಲೋ ಒಂದು ಕಡೆ ಧೈರ್ಯ, ಮಗು ಕಾಲ ಆಡ್ತಾ ಇದೆ ಅಥವಾ ಕಾಣಿಸ್ತಾ ಇದೆ, ಅದು ಆಕ್ಷನ್ ಅಲ್ಲಿ ಇದೆ ಅಂತ ಅಂದ್ರೆ ಮಗು ಎಚ್ಚರವಾಗಿದೆ, ಮಗುಗೆ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ ಅನ್ನೋದಲ್ಲಿ ಒಂದು ಕ್ಷಣಕ್ಕೆ ಧೈರ್ಯ ತುಂಬಿಸುತ್ತೆ. ಹಾಗಿದ್ರೆ ಅಲ್ಲಿ ಈ ಕ್ಷಣಕ್ಕೆ ಏನಾಗ್ತಾ ಇದೆ ಅನ್ನೋದ್ರ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್ ಬೋಗನಹಳ್ಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವಕುಮಾರ್, ಈ ಕ್ಷಣಕ್ಕೆ ಏನ್ ಅಪ್ಡೇಟ್ ಸಿಗ್ತಾ ಇದೆ, ಕೊನೆಯ ಹಂತಕ್ಕೆ ರೆಸ್ಕ್ಯೂ ಕಾರ್ಯಾಚರಣೆ ಬಂದಿದೆ ಅನ್ನೋ ಮಾಹಿತಿ? ಸೊ ಇನ್ನೆಷ್ಟು ಹೊತ್ತಿಗೆ ಮಗು ಆಚೆಗೆ ಬರಬಹುದು? ಸೊ ಮಗುವಿನ ಚಲನವಲನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಅಪ್ಡೇಟ್ ಸಿಗ್ತಾ ಇದೆಯಾ ಹೇಗೆ? ಖಂಡಿತ, ಏನಂತಂದ್ರೆ ಸತತ 14 ಗಂಟೆಗಳ ಕಾಲದಿಂದಲೂ ಸಹ ನಿರಂತರವಾಗಿ ಏನು ಆ ಮಗುವಿನ ಆ ಒಂದು ರಕ್ಷಣೆಗೆ NDRF ತಂಡ ಆಗಿರ್ಬೋದು ಮತ್ತೆ SDRF ತಂಡ ಆಗಿರ್ಬೋದು, ಇದ್ರ ಜೊತೆಗೆ ಕೀಟಮಕದಳ ಸಿಬ್ಬಂದಿಗಳು ಸಹ ಏನು ಕಾರ್ಯಾಚರಣೆ ನಡೆಸಿರ್ತಕ್ಕಂಥ ಸತತ 14 ಗಂಟೆಗಳಿಂದಲೂ ಸಹ ಮಗುವಿನ ಒಂದು ರಕ್ಷಣೆಯನ್ನ ಮಾಡೋದಕ್ಕೆ ಹರಸಾಹಸವನ್ನ ಪಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಬೃಹತ್ ಆದಂತಹ ಬಂಡೆಗಳು ಅಡ್ಡ ಬರ್ತಾ ಇರೋದ್ರಿಂದ ಅಲ್ಲಿ ಏನು ಮಗು ಬಿದ್ದಿರ್ತಕ್ಕಂತ ಒಂದು ಏನು ಕೊಳವೆ ಬಾವಿ ಇದೆ, ಆ ಬಾವಿ ಹತ್ತಿರಕ್ಕೆ ಹೋಗುವಂತದಕ್ಕೆ ಒಂದು ಸ್ವಲ್ಪ ತಡವಾಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು ವೈದ್ಯಾಧಿಕಾರಿಗಳ ತಂಡವು ಸಹ ಇಲ್ಲೇ ಬೀಳು ಬಿದ್ದಿರ್ತಕ್ಕಂಥದ್ದು ಪ್ರಾಥಮಿಕವಾಗಿ ಮಗುವನ್ನ ಹೊರಗಡೆ ತೆಗೆದ ತಕ್ಷಣ ಅದಕ್ಕೆ ಒಂದು ಪ್ರಾಥಮಿಕವಾದಂತ ಒಂದು ಚಿಕಿತ್ಸೆಯನ್ನು ಕೊಡ್ಬೇಕಾಗುತ್ತೆ. ಆ ಚಿಕಿತ್ಸೆಯನ್ನ ಕೊಟ್ಟು ನಂತರ ಆ ಒಂದು ಆಸ್ಪತ್ರೆಗೆ ದಾಖಲು ಮಾಡಿಸೋದಕ್ಕೂ ಸಹ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಮತ್ತು ಖಾಸಗಿ ಆಸ್ಪತ್ರೆಯಲ್ಲೂ ಸಹ ಮಗುವಿನ ಒಂದು ಚಿಕಿತ್ಸೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳದಲ್ಲಿ ಸಹ ಆಂಬ್ಯುಲೆನ್ಸ್ ಗಳು ಬೀಡು ಬಿಟ್ಟಿರ್ತಕ್ಕಂಥದ್ದು. ಸೊ ವಿಶ್ವಕುಮಾರ್, ಮತ್ತೊಂದು ಕಡೆ ಮಗುವಿನ ಸ್ಥಿತಿ ಸದ್ಯಕ್ಕೆ ಹೇಗಿದೆ ಅನ್ನೋದ್ರ ಅಪ್ಡೇಟ್ ಸಿಗ್ತಾ ಇದೆಯಾ? ಯಾಕಂದ್ರೆ ಈ ಹಿಂದಿನ ದೃಶ್ಯಗಳಲ್ಲಿ ನಾವು ಗಮನಿಸಿದ್ವಿ, ಕಾಲ ಆಡಿಸ್ತಾ ಇದೆ ಮಗು. ಈಗ ಯಾಕಂದ್ರೆ 15 ಗಂಟೆಗಳಾಯ್ತು, ಮಗುವಿಗೆ ಯಾವುದೇ ನೀರಾಗ್ಲಿ ಏನು ಸಿಗ್ಲಿಲ್ಲ, ಬಗ್ಗೆ ಆಕ್ಸಿಜನ್ ಅಲ್ಲಿ ಅಷ್ಟೇ ಮಗು ಜೀವಿಸ್ತಾ ಇದೆ. ಸೊ ಮಗುವಿನ ಅಪ್ಡೇಟ್ ಏನಾದ್ರೂ ಸಿಗೋ ಪ್ರಯತ್ನಗಳಾಗ್ತಾ ಇದೆಯಾ ಹೇಗೆ? ಖಂಡಿತ, ಮಗುವಿನ ಒಂದು ರಕ್ಷಣೆಗಾಗಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇರ್ತಕ್ಕಂಥದ್ದು. ಒಳಗಡೆ ಬಿಟ್ಟಿರ್ತಕ್ಕಂಥ ಮಗುವಿಗೆ ಒಂದು ಒಳ್ಳೆ ಆಕ್ಸಿಜನ್ ನ ಒಂದು ವ್ಯವಸ್ಥೆಯನ್ನು ಸಹ ಮಾಡಿರ್ತಕ್ಕಂಥದ್ದು. ಬೆಳಗಿನವರೆಗೂ ಸಹ ಮಗುವಿನ ಒಂದು ಇನ್ನು ಚಲನವನ್ನೆಲ್ಲ ಏನಿದೆ ಅದು CCTV ಕ್ಯಾಮ್ರಾದಲ್ಲಿಯೂ ಸಹ ಸೆರೆ ಆಗ್ತಾ ಇರ್ತಕ್ಕಂಥದ್ದು. ಇದರ ಮೂಲಕ ಮಗುವಿನ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಗಳನ್ನ ವೈದ್ಯಾಧಿಕಾರಿಗಳಿಗೆ ಅಧಿಕಾರಿಗಳು ತಿಳಿಸ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಏನಪ್ಪ ಅಂತಂದ್ರೆ ಬಿಸಿಲಿನ ಬಿಸಿಲು ಆಗ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಆ ಏನು ಮಗು ಬಿದ್ದಿರ್ತಕ್ಕಂತಹ ಕೊಳವೆ ಬಾವಿಯ ಮೇಲೇನಿದೆ ಅಲ್ಲಿ ಬಿಸಿಲಿನ ಒಂದು ಬೀಳ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಒಳಗಡೆ ಇರ್ತಕ್ಕಂತಹ ಒಂದು ದೃಶ್ಯಾವಳಿಗಳು ಸಹ ಯಾವುದೇ ರೀತಿಯಾಗಿ ಸರಿಯಾಗಿ ಗೋಚರಣೆ ಆಗ್ತಾ ಇಲ್ಲ ಅನ್ನೋಂತ ಒಂದು ಮಾಹಿತಿ ಕೂಡ. ಜೊತೆಗೆ ಅಲ್ಲಿ ಬಿಸಿಲಿನ ಇಂದ ರಕ್ಷಣೆಯನ್ನ ಮಾಡೋದಕ್ಕೂ ಸಹ ಅಲ್ಲಿ ಟೆಂಟ್ಗಳನ್ನ ಹಾಕಿ ಮಗುವಿನ ಒಂದು ರಕ್ಷಣೆಗೆ ಮುಂದಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ವಿಶ್ವಕುಮಾರ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.